ನ್ಯೂಸಿಲೆಂಡ್ನ ಇಂಪ್ಯಾಕ್ಟ್ ಸುದ್ದಿ ಒಂದು ನಾವು ನಿಮಗೆ ತೋರ್ಸಕ್ ಹೊರಟಿದೀವಿ. ಸಂಬಂಧ ಒಂದು ಬ್ರೇಕಿಂಗ್ ಬರ್ತಾ ಇದೆ, ಮೊದಲು ಬ್ರೇಕಿಂಗ್ ನೋಡ್ತಾ ಹೋಗೋಣ. ನ್ಯೂಸ್ ಅಲರ್ಟ್ನ ಇಂಪ್ಯಾಕ್ಟ್ ಸುದ್ದಿ ಇದು. ನ್ಯೂಸ್ ಅಲರ್ಟ್ ಸುದ್ದಿಗೆ ಸಿಕ್ಕಂತಹ ಜಯವಾಗಿರುವಂತಹದ್ದು. ನ್ಯೂಸ್ ಅಲರ್ಟ್ ಸುದ್ದಿ ಬಿತ್ತರಿಸಿದ್ದ ಒಂದು ಸುದ್ದಿಯ ನಂತರ ಅರಣ್ಯ ಇಲಾಖೆ ಎಚ್ಚೆತ್ತುಕೊಂಡಿದೆ. ಅಕ್ರಮದಲ್ಲಿ ಭಾಗಿಯಾಗಿದ್ದ ಇಬ್ಬರು ಸಿಬ್ಬಂದಿಯನ್ನ ಈಗ ಅಮಾನತುಗೊಳಿಸಿ ಆದೇಶವನ್ನ ಹೊರಡಿಸಿದೆ. ಗಣೆಬೈಲ್ದಲ್ಲಿ ನಡೆದಂತಹ ಅಕ್ರಮದ ಬಗ್ಗೆ ನಮ್ಮ ವಾಹಿನಿಯಲ್ಲಿ ವರದಿಯನ್ನ ಪ್ರಸಾರ ಮಾಡಲಾಗಿತ್ತು. ನ್ಯೂಸ್ ಅಲರ್ಟ್, ಬೆಳಗಾವಿ ಜಿಲ್ಲೆ ಖಾನಾಪುರ ತಾಲೂಕಿನ ಗಣೆಬೈಲ್ ಅರಣ್ಯ ಇಲಾಖೆಯಿಂದಲೇ ಅರಣ್ಯ ನಾಶಕ್ಕೆ ಸಾಥ್ ನೀಡಿರುವ ಕುರಿತು ನಾವೊಂದು ವರದಿಯನ್ನ ಬೆತ್ತರಿಸಿದ್ವಿ. ನಮ್ಮ ವಾಹಿನಿ ಮೂಲಕ ಈ ಬಗ್ಗೆ ಸಾಕ್ಷಿ ಸಮೇತ ಸುದ್ದಿಯನ್ನ ಪ್ರಸಾರ ಮಾಡಿದ್ವಿ. ಸುದ್ದಿಯನ್ನ ಗಂಭೀರವಾಗಿ ಸರ್ಕಾರ ಈಗ ಪರಿಗಣಿಸಿದೆ. ಇಬ್ಬರು ಸಿಬ್ಬಂದಿಯನ್ನ ಅಮಾನತುಗೊಳಿಸಿ ಆದೇಶವನ್ನ ಹೊರಡಿಸಿರುವಂತಹದ್ದು. ಇನ್ನ ಎಂಬಿ ಮಾಹೇಕರ್ ಅರಣ್ಯ ರಕ್ಷಕ ಮತ್ತು ಬಿಐ ಪಾಟೀಲ್ ವೀಕ್ಷಕ ಇಬ್ಬರನ್ನೂ ಕೂಡ ಅಮಾನತುಗೊಳಿಸಿ ಆದೇಶವನ್ನ ಹೊರಡಿಸಿದೆ. ಅರಣ್ಯ ಇಲಾಖೆ ನಿರ್ದೇಶಕರು ಈ ಒಂದು ಆದೇಶವನ್ನ ಈಗ ಹೊರಡಿಸಿರುವಂತಹದ್ದು. ಇದು ನ್ಯೂಸ್ ಅಲರ್ಟ್ನ ಇಂಪ್ಯಾಕ್ಟ್, ನ್ಯೂಸ್ ಅಲರ್ಟ್ನ ಒಂದು ಫಲಶ್ರುತಿ ಆಗಿರುವಂತಹದ್ದು. ನಮ್ಮ ವಾಹಿನಿಯಿಂದ ಈ ಒಂದು ಸುದ್ದಿಯನ್ನ ನಾವು ಬೆತ್ತರಿಸಿದ್ವಿ. ಅರಣ್ಯ ಇಲಾಖೆ ನಾಶ ಮಾಡೋದಕ್ಕೆ ಅರಣ್ಯ ಇಲಾಖೆಯೇ ಸಾಥ್ ನೀಡ್ತಾ ಇದೆ ಅನ್ನೋ ಒಂದು ವಿಚಾರವಾಗಿ ನಾವೊಂದು ಸುದ್ದಿಯನ್ನ ಬೆತ್ತರಿಸಿದ್ವಿ. ಸುದ್ದಿ ಬಿತ್ತರವಾಗ್ತಾ ಇದ್ದಂತೆ, ಸುದ್ದಿ ಪ್ರಸಾರವಾಗ್ತಾ ಇದ್ದಂತೆ ಸರ್ಕಾರ ಎಚ್ಚೆತ್ತುಕೊಂಡಿದೆ, ಅರಣ್ಯ ಇಲಾಖೆ ಎಚ್ಚೆತ್ತುಕೊಂಡಿದೆ. ಈಗ ಇಬ್ಬರು ಅಧಿಕಾರಿಗಳನ್ನ ಸಸ್ಪೆಂಡ್ ಮಾಡಿದ ಒಂದು ಅಮಾನತುಗೊಳಿಸಿ ಆದೇಶವನ್ನ ನೀಡಲಾಗಿರುವಂತಹದ್ದು. ಇನ್ನ ನ್ಯೂಸ್ ಅಲರ್ಟ್ನ ಇಂಪ್ಯಾಕ್ಟ್ ಸುದ್ದಿ ಇದು. ನ್ಯೂಸ್, ನಮ್ಮ ನ್ಯೂಸ್ ಅಲರ್ಟ್ ವಾಹಿನಿಯ ಫಲಶ್ರುತಿ ಇದು. ನಮ್ಮ ಒಂದು ಸುದ್ದಿಗೆ ಸಿಕ್ಕಂತಹ ಜಯ ಇದು. ವಾಹಿನಿಗೆ ಸಿಕ್ಕಂತಹ ನಾವು ಏನು ನ್ಯೂಸ್ ಅನ್ನ ತೋರಿಸಿದ್ವಿ, ನಾವು ಯಾವ ಒಂದು ವಿಚಾರವನ್ನ ಬಯಲಿಗೆ ಎಳೆದಿದ್ವಿ, ಆ ವಿಚಾರಕ್ಕೆ ಜಯ ಸಿಕ್ಕಿದೆ ಅಂತ ಹೇಳ್ಬೋದು. ನಮ್ಮ ಸುದ್ದಿಗೆ ಜಯ ಸಿಕ್ಕಿದೆ. ನಮ್ಮ ಒಂದು ಒತ್ತಡದ ಮೇರೆಗೆ ಅಥವಾ ನಾವು ಒಂದು ಬೆತ್ತರಿಸಿದಂತಹ ಒಂದು ಸುದ್ದಿ ಈಗ ಸರ್ಕಾರದ ಗಮನ ಸೆಳೆದಿದೆ. ಏನ ನಮ್ಮ ವಾಹಿನಿಯಲ್ಲಿ ಈ ಒಂದು ಸುದ್ದಿ ಬಿತ್ತರವಾಗ್ತಾ ಇದ್ದಂತೆ ಸರ್ಕಾರ ಎಚ್ಚೆತ್ತುಕೊಂಡಿದೆ. ಏನ ಎಚ್ಚೆತ್ತುಕೊಂಡಿರುವಂತಹ ಸರ್ಕಾರ ಈಗ ಅರಣ್ಯ ಇಲಾಖೆ ನಿರ್ದೇಶಕರು ಇಬ್ಬರನ್ನ ಸಸ್ಪೆಂಡ್ ಮಾಡಿರುವಂತಹದ್ದು, ಅಮಾನತುಗೊಳಿಸಿರುವಂತಹದ್ದು. ಅರಣ್ಯವನ್ನು ಕಾಪಾಡಬೇಕಾದಂತಹ ಅಧಿಕಾರಿಗಳೇ ಅರಣ್ಯ ನಾಶಕ್ಕೆ ಸಾಥ್ ನೀಡ್ತಾ ಇದ್ದಾರೆ ಅನ್ನೋ ವಿಚಾರವನ್ನ ಸಾಕ್ಷಿ ಸಮೇತ ನಮ್ಮ ನ್ಯೂಸ್ ಅಲರ್ಟ್ ವಾಹಿನಿ ಮೂಲಕ ನಾವು ತೋರಿಸಿದ್ವಿ. ಇದೀಗ ಇಂಪ್ಯಾಕ್ಟ್ ಆಗಿರುವಂತಹದ್ದು, ನ್ಯೂಸ್ ಅಲರ್ಟ್ ಸಿಕ್ಕಿದ ಸುದ್ದಿಗೆ ಜಯ ಸಿಕ್ಕಿರುವಂತಹದ್ದು. ಏನ ನ್ಯೂಸ್ ಅಲರ್ಟ್ ಸುದ್ದಿ ಬಿತ್ತರಿಸಿದ ನಂತರ ಅರಣ್ಯ ಇಲಾಖೆ ಎಚ್ಚೆತ್ತುಕೊಂಡಿದೆ. ಅಕ್ರಮದಲ್ಲಿ ಭಾಗಿಯಾಗಿದ್ದ ಇಬ್ಬರು ಸಿಬ್ಬಂದಿಯನ್ನ ಅಮಾನತುಗೊಳಿಸಿ ಆದೇಶವನ್ನ ಹೊರಡಿಸಲಾಗಿದೆ. ಇನ್ನ ಗಣೆಬೈಲ್ನಲ್ಲಿ ನಡೆದಂತಹ ಅಕ್ರಮದ ಬಗ್ಗೆ ವರದಿಯನ್ನ ಪ್ರಸಾರ ಮಾಡಿದ್ವಿ. ನ್ಯೂಸ್ ಅಲರ್ಟ್ ವಾಹಿನಿಯ ಮೂಲಕ ಬೆಳಗಾವಿ ಜಿಲ್ಲೆ ಖಾನಾಪುರ ತಾಲೂಕು ಗಣೆಬೈಲ್ ಅರಣ್ಯ ಇಲಾಖೆಯಲ್ಲಿ ಈ ರೀತಿಯಾದಂತಹ ಒಂದು ಚಟುವಟಿಕೆ ನಡೀತಾ ಇದೆ. ಅಧಿಕಾರಿಗಳು
ಅಲ್ಲಿನ ಅಧಿಕಾರಿಗಳು ಅರಣ್ಯ ನಾಶಕ್ಕೆ ಸಾಥ್ ನೀಡ್ತಾ ಇದ್ದಾರೆ ಅನ್ನೋದ್ರ ಬಗ್ಗೆ ಸಾಕ್ಷಿ ಸಮೇತ ಸುದ್ದಿಯನ್ನ ಪ್ರಸಾರ ಮಾಡಿದ್ವಿ ನ್ಯೂಸ್ ಅಲರ್ಟ್ ವಾಹಿನಿ. ಏನ ಸುದ್ದಿಯನ್ನ ಗಂಭೀರವಾಗಿ ಪರಿಗಣಿಸಿದೆ. ಈಗ ಸರ್ಕಾರ ಇಬ್ಬರು ಸಿಬ್ಬಂದಿಯನ್ನ ಅಮಾನತುಗೊಳಿಸಿ ಆದೇಶವನ್ನ ಹೊರಡಿಸಲಾಗಿದೆ. ಇನ್ನ ಯಾರ ಸಿಬ್ಬಂದಿ ಅನ್ನೋದನ್ನ ನೋಡ್ತಾ ಹೋದ್ರೆ ಎಂ ಬಿ ಮಾಹೇಕರ್ ಇವರು ಅರಣ್ಯ ರಕ್ಷಕ ಆಗಿರ್ತಾರೆ, ಇನ್ನ ಬಿ ಐ ಪಾಟೀಲ್ ಇವರು ವೀಕ್ಷಕರಾಗಿರ್ತಾರೆ. ಇಬ್ಬರನ್ನೂ ಕೂಡ ಅಮಾನತುಗೊಳಿಸಿ ಆದೇಶವನ್ನ ಅರಣ್ಯ ಇಲಾಖೆ ನಿರ್ದೇಶಕರು ಈಗ ಹೊರಡಿಸಿರುವಂತಹದ್ದು. We'll be right back.